ಇವರು ಏನು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ನಾವು ಬದಲಾಯಿಸೋದಿಲ್ಲ, ಬಿಜೆಪಿ ಅವರು ಬದಲಾಯಿಸಿಲ್ಲ, ಇವರು ಎಷ್ಟು ಬಾರಿ ಬದಲಾಯಿಸಿದ್ದಾರೆ ಅನ್ನೋದು ನಂಬರ್ ಸಮೇತ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ರೀಸೆಂಟ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವರು ಎಷ್ಟೆಷ್ಟು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಏನಂತಂದ್ರೆ ಅಧಿಕಾರಕ್ಕೋಸ್ಕರ ಇದು ಕೊನೆಯ ಒಂದು ಪ್ರಯತ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು. ಹಾಗಾಗಿ ಅವ್ರು ಏನೆಲ್ಲ ಏನ್ ಸಾಧ್ಯ ಆಗೋದಿಲ್ಲ ಹೇಳಿ ಒಟ್ಟಿಗೆ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅನ್ನೋಂತ ಒಂದು ಲೆಕ್ಕದಲ್ಲಿ ಅವರು ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ದೊಡ್ಡ ಆಘಾತಕಾರಿ ವಿಚಾರ. ಇದು ದೇಶವನ್ನ ಆಳ್ಬೇಕನ್ನುವಂತ ಒಂದು ಪ್ರಯತ್ನ ಮಾಡೋ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಆಘಾತಕಾರಿ ಯೋಚನೆಗಳೇ ಅವ್ರು ಮಾಡಬಾರ್ದು. ಅಮೇಥಿ ಬಿಟ್ಬಿಟ್ಟಿದೆ ಅವ್ರ ಸೋತ್ರ ಏನು ರಾಜ್ಯಸಭಾ ಮೆಂಬರ್ ನಮ್ಮ ಕರ್ನಾಟಕದಿಂದನೂ ಯಾವುದೇ ಒಂದು ತೆಲಂಗಾಣದಿಂದನೂ ಎರಡು ರಾಜ್ಯಗಳಲ್ಲಿ ಅವ್ರಿಗೆ ಅಧಿಕಾರ ಮಾಡ್ತಾರೆ. ಒಟ್ಟಿಗೆ ಅವ್ರಿಗೆ ಅಧಿಕಾರನೇ ಬರೋದಿಲ್ಲ. ಇವತ್ತು ಎಲ್ಲರೂ ಮಾಧ್ಯಮಗಳಲ್ಲಿ ಕೂಡ ಸರ್ವೆಗಳಲ್ಲಿ 32 ಪಾರ್ಲಿಮೆಂಟ್ ಮಾತ್ರ ಅವ್ರು ಗೆಲ್ತಾರೆ ಅಂತ ಬರ್ತಾ ಇದ್ರು. ಸೋನಿಯಾ ಇದ್ದಿದ್ದ ಕಾರಣನೇ ಇವಾಗ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಸರ್ ಇವಾಗ ಸಮಯ ಇವ್ರು ಏನು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನ ನಾವು ಬದಲಾಯಿಸೋದಿಲ್ಲ, ಬಿಜೆಪಿ ಅವ್ರು ಬದಲಾಯಿಸ್ತಾರೆ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಬಾರಿ ಬದಲಾಯಿಸಿದ್ದಾರೆ ಅನ್ನೋದು ನಂಬರ್ ಸಮೇತ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ರೀಸೆಂಟ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಎಷ್ಟೆಷ್ಟು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಏನಂತಂದ್ರೆ ಅಧಿಕಾರಕ್ಕೋಸ್ಕರ ಇದು ಕೊನೆಯ ಒಂದು ಪ್ರಯತ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು. ಹಾಗಾಗಿ ಅವ್ರು ಏನೆಲ್ಲ ಏನ್ ಸಾಧ್ಯ ಆಗೋದಿಲ್ಲ ಹೇಳಿ ಒಟ್ಟಿಗೆ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅನ್ನೋಂತ ಒಂದು ಲೆಕ್ಕದಲ್ಲಿ ಅವರು ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ದೊಡ್ಡ ಆಘಾತಕಾರಿ ವಿಚಾರ. ಇದು ದೇಶವನ್ನ ಆಳ್ಬೇಕನ್ನುವಂತ ಒಂದು ಪ್ರಯತ್ನ ಮಾಡೋ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಆಘಾತಕಾರಿ ಯೋಚನೆಗಳೇ ಅವ್ರು ಮಾಡಬಾರ್ದು. ಅಮೇಥಿ ಬಿಟ್ಬಿಟ್ಟಿದೆ ಅವ್ರ ಸೋತ್ರ ಏನು ರಾಜ್ಯಸಭಾ ಮೆಂಬರ್ ನಮ್ಮ ಕರ್ನಾಟಕದಿಂದನೂ ಯಾವುದೇ ಒಂದು ತೆಲಂಗಾಣದಿಂದನೂ ಎರಡು ರಾಜ್ಯಗಳಲ್ಲಿ ಅವ್ರಿಗೆ ಅಧಿಕಾರ ಮಾಡ್ತಾರೆ. ಒಟ್ಟಿಗೆ ಅವ್ರಿಗೆ ಅಧಿಕಾರನೇ ಬರೋದಿಲ್ಲ. ಇವತ್ತು ಎಲ್ಲರೂ ಮಾಧ್ಯಮಗಳಲ್ಲಿ ಕೂಡ ಸರ್ವೆಗಳಲ್ಲಿ 32 ಪಾರ್ಲಿಮೆಂಟ್ ಮಾತ್ರ ಅವ್ರು ಗೆಲ್ತಾರೆ ಅಂತ ಬರ್ತಾ ಇದ್ರು. ಸೋನಿಯಾ ಇದ್ದಿದ್ದ ಕಾರಣನೇ ಇವಾಗ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಸರ್ ಇವಾಗ ಸಮಯ ಇವ್ರು ಏನು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನ ನಾವು ಬದಲಾಯಿಸೋದಿಲ್ಲ, ಬಿಜೆಪಿ ಅವ್ರು ಬದಲಾಯಿಸ್ತಾರೆ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಬಾರಿ ಬದಲಾಯಿಸಿದ್ದಾರೆ ಅನ್ನೋದು ನಂಬರ್ ಸಮೇತ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ರೀಸೆಂಟ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಎಷ್ಟೆಷ್ಟು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಏನಂತಂದ್ರೆ ಅಧಿಕಾರಕ್ಕೋಸ್ಕರ ಇದು ಕೊನೆಯ ಒಂದು ಪ್ರಯತ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು. ಹಾಗಾಗಿ ಅವ್ರು ಏನೆಲ್ಲ ಏನ್ ಸಾಧ್ಯ ಆಗೋದಿಲ್ಲ ಹೇಳಿ ಒಟ್ಟಿಗೆ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅನ್ನೋಂತ ಒಂದು ಲೆಕ್ಕದಲ್ಲಿ ಅವರು ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ದೊಡ್ಡ ಆಘಾತಕಾರಿ ವಿಚಾರ. ದೇಶವನ್ನ ಆಳ್ಬೇಕನ್ನುವಂತ ಒಂದು ಪ್ರಯತ್ನ ಮಾಡೋ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಆಘಾತಕಾರಿ ಯೋಚನೆಗಳೇ ಅವ್ರು ಮಾಡಬಾರ್ದು. ಅಮೇಥಿ ಬಿಟ್ಬಿಟ್ಟಿದೆ ಅವ್ರ ಸೋತ್ರ ಏನು ರಾಜ್ಯಸಭಾ ಮೆಂಬರ್ ನಮ್ಮ ಕರ್ನಾಟಕದಿಂದನೂ ಯಾವುದೇ ಒಂದು ತೆಲಂಗಾಣದಿಂದನೂ ಎರಡು ರಾಜ್ಯಗಳಲ್ಲಿ ಅವ್ರಿಗೆ ಅಧಿಕಾರ ಮಾಡ್ತಾರೆ. ಒಟ್ಟಿಗೆ ಅವ್ರಿಗೆ ಅಧಿಕಾರನೇ ಬರೋದಿಲ್ಲ. ಇವತ್ತು ಎಲ್ಲರೂ ಮಾಧ್ಯಮಗಳಲ್ಲಿ ಕೂಡ ಸರ್ವೆಗಳಲ್ಲಿ 32 ಪಾರ್ಲಿಮೆಂಟ್ ಮಾತ್ರ ಅವ್ರು ಗೆಲ್ತಾರೆ ಅಂತ ಬರ್ತಾ ಇದ್ರು. ಸೋನಿಯಾ ಇದ್ದಿದ್ದ ಕಾರಣನೇ ಇವಾಗ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಸರ್ ಇವಾಗ ಸಮಯ ಇವ್ರು ಏನು ಅಂಬೇಡ್ಕರ್ ಅವರು ಸಂವಿಧಾನ ನಾವು ಬದಲಾಯಿಸೋದಿಲ್ಲ, ಬಿಜೆಪಿ ಅವ್ರು ಬದಲಾಯಿಸ್ತಾರೆ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಬಾರಿ ಬದಲಾಯಿಸಿದ್ದಾರೆ ಅನ್ನೋದು ನಂಬರ್ ಸಮೇತ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ರೀಸೆಂಟ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಎಷ್ಟೆಷ್ಟು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಏನಂತಂದ್ರೆ ಅಧಿಕಾರಕ್ಕೋಸ್ಕರ ಇದು ಕೊನೆಯ ಒಂದು ಪ್ರಯತ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು. ಹಾಗಾಗಿ ಅವ್ರು ಏನೆಲ್ಲ ಏನ್ ಸಾಧ್ಯ ಆಗೋದಿಲ್ಲ ಹೇಳಿ ಒಟ್ಟಿಗೆ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅನ್ನೋಂತ ಒಂದು ಲೆಕ್ಕದಲ್ಲಿ ಅವರು ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ದೊಡ್ಡ ಆಘಾತಕಾರಿ ವಿಚಾರ. ದೇಶವನ್ನ ಆಳ್ಬೇಕನ್ನುವಂತ ಒಂದು ಪ್ರಯತ್ನ ಮಾಡೋ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಆಘಾತಕಾರಿ ಯೋಚನೆಗಳೇ ಅವ್ರು ಮಾಡಬಾರ್ದು. ಅಮೇಥಿ ಬಿಟ್ಬಿಟ್ಟಿದೆ ಅವ್ರ ಸೋತ್ರ ಏನು ರಾಜ್ಯಸಭಾ ಮೆಂಬರ್ ನಮ್ಮ ಕರ್ನಾಟಕದಿಂದನೂ ಯಾವುದೇ ಒಂದು ತೆಲಂಗಾಣದಿಂದನೂ ಎರಡು ರಾಜ್ಯಗಳಲ್ಲಿ ಅವ್ರಿಗೆ ಅಧಿಕಾರ ಮಾಡ್ತಾರೆ. ಒಟ್ಟಿಗೆ ಅವ್ರಿಗೆ ಅಧಿಕಾರನೇ ಬರೋದಿಲ್ಲ. ಇವತ್ತು ಎಲ್ಲರೂ ಮಾಧ್ಯಮಗಳಲ್ಲಿ ಕೂಡ ಸರ್ವೆಗಳಲ್ಲಿ 32 ಪಾರ್ಲಿಮೆಂಟ್ ಮಾತ್ರ ಅವ್ರು ಗೆಲ್ತಾರೆ ಅಂತ ಬರ್ತಾ ಇದ್ರು. ಸೋನಿಯಾ ಇದ್ದಿದ್ದ ಕಾರಣನೇ ಇವಾಗ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಸರ್ ಇವಾಗ ಸಮಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.